ಸ್ವಾಗತದಿಂದ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಲ್ಲಿಕಾಯಿ ಚಿತ್ರಾನ್ನ ತುಂಬಾ ಡಿಫರೆಂಟ್ ಆಗಿ ಈ ಚಿತ್ರಾನ್ನ ಇದೆ. ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಬಣ. ತುಂಬಾ ಈಸಿ ಆಗಿದೆ. ಆದ್ರೆ ಮಾಡ್ತಾ ಇರೋದ್ ನಾನಲ್ಲ, ನನ್ ತಂಗಿ ವನಿತಾ ಮಾಡ್ತಾ ಇದ್ದಾಳೆ. ಹೇಗ್ ಮಾಡ್ತಾಳೆ ಅನ್ನೋದನ್ನ ನೋಡ್ಕೊಂಬರೋಣ. 8 ರಿಂದ 10 ಬೆಟ್ಟದ ನೆಲ್ಲಿಕಾಯನ್ನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒಣಗಿಸಿ ನಂತರ ಅದನ್ನ ಸಣ್ಣ ಸಣ್ಣ ಚೂರುಗಳಾಗಿ ಹೆಚ್ಚಿಟ್ಕೋಬೇಕು. ಅದಕ್ಕೆ 3 ಸ್ಪೂನು ಸಾಸಿವೆ, 1 ಸ್ಪೂನ್ ಮೆಂತ್ಯಕಾಳು, 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಮೆಂತ್ಯ, ಸಾಸಿವೆ, ಒಣಮೆಣಸಿನಕಾಯಿ ಎಲ್ಲವುದನ್ನು ಎಣ್ಣೆ ಇಲ್ಲದೆ ಚೆನ್ನಾಗಿ ಹುರ್ಕೋಬೇಕು. ಮೆಂತ್ಯ ಘಮ್ ಅನ್ನೋ ತನಕ ಅದನ್ನು ಹುರಿಬೇಕು. ಅದು 1 ರಿಂದ 2 ನಿಮಿಷ ಹುರಿಬೇಕು. ನಂತರ ಸ್ಟವ್ ಆಫ್ ಮಾಡಿ ಅದು ಆರಕ್ಕೆ ಬಿಡಬೇಕು. ಆರಿದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುರಿದಂಥ ಎಲ್ಲ ಪದಾರ್ಥಗಳನ್ನು ಹಾಕಿ ಮೆಣಸಿನಕಾಯಿ ಜೊತೆಗೆ ನಲ್ಲಿಕಾಯನ್ನು ಅದರ ಜೊತೆಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು. ನಂತರ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನ್ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು. ಅದಾದ ನಂತರ ಅದಕ್ಕೆ ಇಂಗು ಹಾಕಬೇಕು. 1/2 ಸ್ಪೂನ್ ಇಂಗು ಹಾಕಬೇಕು. 1/4 ಸ್ಪೂನ್ ಅರಿಶಿಣ ಹಾಕಿ ಬಾಡಿಸಬೇಕು. ನಂತರ ಸ್ಟವ್ ಆಫ್ ಮಾಡಿ ಒಗ್ಗರಣೆ ತಣ್ಣಗಾಗಕ್ಕೆ ಬಿಡಬೇಕು. ಒಗ್ಗರಣೆ ಆರಿದ ಮೇಲೆ ರುಬ್ಬಿದ ಮಿಶ್ರಣನ ಈ ಒಗ್ಗರಣೆಗೆ ಸೇರಿಸಬೇಕು. ರುಬ್ಬಿದ್ದನ್ನೆಲ್ಲ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಿಲ್ಲದೆ ಇರೋ ಕಾರಣ ಇದು ಕೆಟ್ಟೋಗಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಚೆನ್ನಾಗಿ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ನಲ್ಲಿಕಾಯಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಇದೇ ತುಕ್ಕನಿಂದ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಾಣಲಿನ ಒಲೆ ಮೇಲಿಟ್ಟು ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಬೇಕಿದ್ರೆ ಹಾಕ್ಬೋದು, ಯಾಕೆಂದರೆ ತೊಕ್ಕಿಗೆ ಸಾಸಿವೆ ಹಾಕಿರ್ತೀವಿ. ನಂತರ ಅದಕ್ಕೆ 3 ರಿಂದ 4 ಸ್ಪೂನು ಕಡಲೆ ಬೀಜ ಹಾಕಿ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರಿಬೇಕು. ಅದು ಚೆನ್ನಾಗಿ ಹುರಿದ ನಂತರ ಅದೇ ಒಗ್ಗರಣೆಗೆ ರುಬ್ಬಿದ ಮಿಶ್ರಣ ಇದೆಯಲ್ಲ ಅಥವಾ ತೊಕ್ಕು ಮಾಡಿರ್ತೀವಲ್ಲ ಅದನ್ನೇ ಸೇರಿಸಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸಬೇಕು. ಅದೇ ಒಗ್ಗರಣೆಗೆ ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಿದ್ರೆ ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸಿ ಮಿಕ್ಸ್ ಮಾಡಿ ಅನ್ನನ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಕಲಸಿ. ರುಬ್ಬಿದ ಮಿಶ್ರಣನ ಸೇರಿಸಿದ ಮೇಲೆ ಸ್ಟವ್ ಆಫ್ ಮಾಡಬೇಕು. ನಂತರ ಅನ್ನ ಹಾಕಿ ಚೆನ್ನಾಗಿ ಕಲಸಿ. ಈಗ ರುಚಿಯಾದ ಚಿತ್ರಾನ್ನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾವು ಕಳಿಸುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.